Christmas. Let this world hear the bells. Save this world. Help this world. Ring, ring, ring. Ring the bells. 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 Ring the bells of Christmas bells. Ring the 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 bells of Christmas bells. Ring joy. Let this world. Let this world. Save this world, save this world, save this world, and help this world, and help this world. Jesus Christ is born today on Christmas Day. Jesus Christ is born today on Christmas Day. Jesus Christ is born today on Christmas Day. There is everlasting life for you and me. Everlasting life. Believe in everlasting life. Everlasting life. Believe in everlasting life. Hallelujah. 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 Thank you. ಸಂತೋಷದಾಯಕ ಪಿಂದೊಂಡ್ಲೆ ಪ್ರಿಯರೇ, ಪಿಂದೊಂಡ್ಲೆ ಪ್ರಿಯರೇ, ಸಾಷ್ಟಾಂಗ ಬೂರುದು ಕೊಂಡಾಡುಲೆ. Let us receive a thing. Let every
பின்தோண்டே பிரியரே, பின்தோண்டே பிரியரே, சாஷ்டாங்கா போருது கொண்டாடுலே. டைஜிவள்ன ಎಲ್ಲ ವೀಕ್ಷಕರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ ಸಂಭ್ರಮವನ್ನು, ಸಂತೋಷವನ್ನು ತರುವಂತಹ ಹಬ್ಬ. ಕ್ರಿಸ್ಮಸ್ ಹಬ್ಬದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ವಿಧದಲ್ಲಿ ಸಂಭ್ರಮ ಪಡುವಂಥದ್ದು. ಮುಖ್ಯವಾಗಿ ಮಕ್ಕಳು, ಯೌವನಸ್ಥರು, ಪ್ರಾಯಸ್ಥರು ಎಲ್ಲರೂ ಕೂಡ ಈ ಹಬ್ಬದ ಸಡಗರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಂತೋಷವಾಗಿ ಭಾಗವಹಿಸುವವರು. ದೇವರ ವಾಕ್ಯದಲ್ಲಿ ಒಂದು ಮಾತಿದೆ, ಯೋಹಾನ ಸುವಾರ್ತೆ 1:4-5 ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಯೇಸು ಈ ಲೋಕಕ್ಕೆ ಬೆಳಕಾಗಿ ಬಂದಾತನು. ಬೆಳಕು ಮತ್ತು ಜೀವ ಅದು ಒಂದಕ್ಕೊಂದು ಸಂಬಂಧವಿರುವಂಥದ್ದು. ಜೀವ ಇರಬೇಕಾದ್ರೆ ಅಲ್ಲಿ ಬೆಳಕು ಇರಲೇಬೇಕು. ಆದ್ದರಿಂದ ದೇವರು ಆದಿಯಲ್ಲಿ, ಸೃಷ್ಟಿಯ ಪ್ರಾರಂಭದಲ್ಲಿ ಜೀವ ಸಂಕುಲವನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ ಬೆಳಕನ್ನು ಸೃಷ್ಟಿಸ್ತಾನೆ. ಯೇಸು ಬೆಳಕಾಗಿ ಈ ಲೋಕಕ್ಕೆ ಬಂದು ನಾವೆಲ್ಲರೂ ಕೂಡ ಬೆಳಕಿನ ಮಕ್ಕಳಾಗಬೇಕು ಎಂಬಂಥ ಉದ್ದೇಶದಿಂದ ಆತನು ನಮ್ಮನ್ನು ಕರೆದಿದ್ದಾನೆ. ದೇವರ ವಾಕ್ಯದಲ್ಲಿ ಯೋಹಾನ ಸುವಾರ್ತೆ 3:16 ಒಂದು ಮಾತು ಇದೆ, ಆತನು ಒಬ್ಬನಿಗೋಸ್ಕರ ಬಂದಂಥದ್ದಲ್ಲ, ಒಂದು ಸಮುದಾಯದವರಿಗೋಸ್ಕರ ಬಂದದಲ್ಲ, ಬದಲಾಗಿ ಇಡೀ ಲೋಕಕ್ಕೆ ಬಂದಂಥ ಕರ್ತನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಈ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿ ಬಹಳ ಪ್ರಾಮುಖ್ಯವಾದ ಅರ್ಥ ಲೋಕದ ಜನರು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು ಎಂಬುದಕ್ಕಾಗಿ. ಇಡೀ ಲೋಕದ ಜನರು ದೇವರನ್ನು ಆತ್ಮೀಯವಾಗಿ ಸ್ವೀಕರಿಸಬೇಕು ಮತ್ತು ಆತನಲ್ಲಿದ್ದುಕೊಂಡು ಇರುವಂತಹ ಎಲ್ಲ ಕೆಟ್ಟತನವನ್ನು ಬಿಟ್ಟು ದೇವರ ಮಾರ್ಗದಲ್ಲಿ ನಡೆಯಬೇಕು ಎಂಬುವಂಥದ್ದು ಆತನ ಆಶೆ. ಅದರಿಂದ ಸರ್ವ ಮನುಕುಲಕ್ಕೆ ಈ ಕ್ರಿಸ್ಮಸ್ ಹಬ್ಬ ಅದು ಮುಖ್ಯವಾದಂಥ ಹಬ್ಬ. ಎಲ್ಲರೂ ಕೂಡ ಲೋಕದ ರಕ್ಷಕನನ್ನು ಆರಾಧಿಸುವಂತಹ ಹಬ್ಬವಾಗಿದೆ. ಯೇಸು ಹೇಗೆ ಈ ಲೋಕದಲ್ಲಿ ಹುಟ್ಟಿ ಬಂದನು? ಲೂಕನ ಸುವಾರ್ತೆ 1:11-12 ನಾವು ನೋಡುವುದಾದರೆ, ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ. ಬಟ್ಟೆಯಲ್ಲಿ ಸುತ್ತಿರುವ ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುತ್ತೀರಿ. ಯೇಸು ದೇವರ ಕುಮಾರನಾಗಿದ್ದುಕೊಂಡು ಈ ಲೋಕದ ಉನ್ನತವಾದಂಥ ಸ್ಥಳದಲ್ಲಿ ಜನಿಸಿ ಬರಬಹುದಿತ್ತು. ಯೇಸುವಿಗೆ ಗೋದಲಿಯಲ್ಲಿ ಜನಿಸುವಂತಹ ಯಾವುದೇ ಒಂದು ಒತ್ತಡ ಇರಲಿಲ್ಲ. ಬದಲಾಗಿ ಯೇಸು ಸಾಮಾನ್ಯರಲ್ಲಿ ಸಾಮಾನ್ಯನಾಗಬೇಕು ಎಂಬಂಥ ಉದ್ದೇಶದಿಂದ ಈ ಲೋಕದಲ್ಲಿ ಗೋದಲಿಯಲ್ಲಿ ಹುಟ್ಟಿ ಬಂದ. ಗೋದಲಿ ಇವತ್ತು ನಮಗೆ ಬೇರೆ ಬೇರೆ ಚಿತ್ರಣವನ್ನು ಕೊಡಬಹುದು. ಕೆಲವೊಮ್ಮೆ ದನ ಹಸುಗಳು ತುಂಬ ಇದ್ದಾಗ ಹಿಂದಿನ ಕಾಲದಲ್ಲಿ ಅವರು ಕೂಡ ಒಂದು ರೀತಿಯಲ್ಲಿ ಶ್ರೀಮಂತರು, ಶ್ರೀಮಂತ ಮನೆತನಕ್ಕೆ ಸೇರಿದವರು. ಆದರೆ ಯೇಸುವಿಗೆ ಸ್ವಂತದಾದಂಥ ಹಟ್ಟಿ ಇರಲಿಲ್ಲ, ಅಥವಾ ಆತನು ಹುಟ್ಟಿದಂಥ ಆ ಸ್ಥಳ ಆತನು ಬಾಡಿಗೆಗಾಗಿ ತೆಗೆದುಕೊಂಡಂಥ ಸ್ಥಳವೂ ಅಲ್ಲ. ಬದಲಾಗಿ ಎಲ್ಲಿಯೂ ಕೂಡ ಸ್ಥಳ ಇಲ್ಲದೆ ಹೋದದರಿಂದ ಆತನು ಆ ಗೋದಲಿಯಲ್ಲಿ ಹುಟ್ಟಿ ಜನಿಸಿ ಬರಬೇಕಾಗಿತ್ತು. ಇವತ್ತು ಗೋದಲಿಗಳನ್ನು ನೋಡುವಾಗ ನಾವು ಕ್ರಿಸ್ತನನ್ನು ನೋಡುವಂಥದ್ದು ಬಹಳ ಮುಖ್ಯ. ಯಾಕಂದರೆ ಅನೇಕ ವೇಳೆ ಕ್ರಿಸ್ಮಸ್ ಹಬ್ಬದಲ್ಲಿ ನಮ್ಮ ಸಡಗರದಲ್ಲಿ, ನಮ್ಮ ಸಂತೋಷದಲ್ಲಿ ನಾವು ಮಾಡುವಂಥ ಖರ್ಚು ವೆಚ್ಚಗಳಲ್ಲಿ
ನಾವು ಇವತ್ತು ಗೋದಲೆಯನ್ನು ಮರೆತು ಬಿಡ್ತೇವೆ. ಗೋದಲೆಯಲ್ಲಿ ಇರುವಂತಹ ಜನರನ್ನು, ಹಟ್ಟಲ್ಲಿರುವಂಥ ಜನರನ್ನು, ಬಡತನದಲ್ಲಿರುವಂಥ ಜನರನ್ನು ಇವತ್ತು ನಾವು ಮರೆತು ಬಿಟ್ಟಿರುವುದಾದರೆ ಕ್ರಿಸ್ಮಸ್ ಹಬ್ಬಕ್ಕೆ ಯಾವ ಅರ್ಥವೂ ಇಲ್ಲ. ಯಾಕಂದರೆ ಯೇಸು ಈ ಲೋಕಕ್ಕೆ ಬಂದದ್ದು ನಮ್ಮೆಲ್ಲರಿಗೆ ಬೆಳಕಾಗಿ, ನಮ್ಮೆಲ್ಲರ ರಕ್ಷಕನಾಗಿ. ನಾವು ಈ ಲೋಕದಲ್ಲಿ ಬೆಳಕಾಗಿರಬೇಕಾದ್ರೆ ನಾವು ಇನ್ನೊಂದು ಜನರಿಗೆ, ಮತ್ತೊಬ್ಬರಿಗೆ ಬೆಳಕಿನ ಮಕ್ಕಳಾಗಿ ಜೀವನವನ್ನು ತೋರಿಸುವಂಥದ್ದು ಬಹಳ ಮುಖ್ಯ. ಯಾವಾಗ ನಾವು ಅದನ್ನು ತೋರಿಸುವುದಿಲ್ಲವೋ, ಯಾರಿಗೆ ಸಮಸ್ಯೆಗಳಲ್ಲಿದ್ದವರಿಗೆ, ಅಗತ್ಯತೆ ಇದ್ದವರಿಗೆ ನಾವು ಅದನ್ನು, ಅವರ ಅಗತ್ಯತೆಗಳನ್ನು ಪೂರೈಸುವುದಿಲ್ಲವೋ, ಆ ಪೂರೈಸುವ ವೇಳೆಗೆ ನಾವು ಹೆಜ್ಜೆ ಹಾಕುವುದಿಲ್ಲವೋ, ಆಗ ಕ್ರಿಸ್ತನು ಈ ಲೋಕಕ್ಕೆ ಬಂದ ಅರ್ಥ ವ್ಯರ್ಥವಾಗಿ ಹೋಗ್ತದೆ. ಕ್ರಿಸ್ಮಸ್ ಹಬ್ಬ ಈ ನಿಟ್ಟಿನಲ್ಲಿ ಸುಂದರವಾದಂತಹ ಹಬ್ಬ. ನಾನು ಮೊದಲೇ ಹೇಳಿದ ಹಾಗೆ ಎಲ್ಲರೂ ಪ್ರೀತಿಸುವಂತಹ, ಎಲ್ಲರೂ ಸಂಭ್ರಮ ಪಡುವಂತಹ ಹಬ್ಬ. ಕ್ಯಾರಲ್ಸ್ ಮೂಲಕವಾಗಿ ಅಥವಾ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನು ಮಾಡುವುದರ ಮೂಲಕವಾಗಿ ಅಥವಾ ದೇವಾಲಯದಲ್ಲಿ ಬೇರೆ ಬೇರೆ ರೀತಿಯ ಆ ಕ್ರಿಸ್ಮಸ್ ಹಬ್ಬಗಳನ್ನು ಆಚರಿಸುವುದರ ಸಲುವಾಗಿ ನಾವೆಲ್ಲರೂ ಸಂಭ್ರಮ ಪಡುವಂಥ ಹಬ್ಬ. ಆ ಸಂಭ್ರಮದಲ್ಲಿ ಬಡತನದಲ್ಲಿ ಹುಟ್ಟಿದಂಥ ಜನರನ್ನು, ಗೋದಲೆಯಲ್ಲಿ ಇರುವಂಥ ಜನರಲ್ಲೂ, ಸಣ್ಣ ಸಣ್ಣ ಮನೆಗಳಲ್ಲಿ ಇರುವಂತಹ ಜನರನ್ನು ನಾವು ಮರೆತು ಬಿಡುವುದಾದರೆ ನಮ್ಮ ಕ್ರಿಸ್ಮಸ್ ಹಬ್ಬಕ್ಕೆ, ನಾವು ಆಚರಿಸುವಂಥ ಹಬ್ಬಕ್ಕೆ ಯಾವುದೇ ಅರ್ಥ ಇರುವುದಿಲ್ಲ. ಅದರಿಂದ ಗೋದಲೆಯಲ್ಲಿ ಹುಟ್ಟಿದಂಥ ಕರ್ತನನ್ನು ನಾವು ಸೇವಿಸಬೇಕಾದರೆ, ಬೆಳಕಿನ ಮಕ್ಕಳಾಗಿ ಮುಂದೆ ಸಾಗಬೇಕಾದರೆ, ಆ ಬೆಳಕಲ್ಲಿ ಜೀವವನ್ನು ಕಂಡುಕೊಳ್ಳಬೇಕಾದರೆ ನಾವು ಕ್ರಿಸ್ಮಸ್ ಹಬ್ಬವನ್ನು ಈ ನಿಟ್ಟಿನಲ್ಲಿ ಆಚರಿಸುವಂಥದ್ದು ಬಹಳ ಮುಖ್ಯ. ಕರ್ತನಲ್ಲಿ ಪ್ರೀತಿಯ ವೀಕ್ಷಕರುಗಳೇ, ಈ ವರ್ಷ ಕ್ರಿಸ್ಮಸ್ ಹಬ್ಬ ನಮ್ಮೆಲ್ಲರ ಜೀವನಕ್ಕೆ ಸಂತೋಷವನ್ನು ತರಲಿ, ನಮ್ಮೆಲ್ಲರ ಜೀವನಕ್ಕೆ ಸಮಾಧಾನವನ್ನು ತರಲಿ. ನಾವೆಲ್ಲರೂ ಸಭೆಯಾಗಿ, ಸಮಾಜವಾಗಿ, ಬಾಂಧವ್ಯತೆಯಿಂದ ಜೀವಿಸುವಂಥ ಮಕ್ಕಳಾಗಿ, ಸಮಾಧಾನವನ್ನು ಹಾರೈಸುವಂಥ, ಸಮಾಧಾನವನ್ನು ಕಂಡುಕೊಳ್ಳುವಂಥ ಮಕ್ಕಳಾಗಿ ಜೀವನವನ್ನು ನಡೆಸುವಂತಾಗಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.
shine.